ದೇಶದಾದ್ಯಂತ ನಗರ ಸ್ವಚ್ಛತೆ ಪರಿಕಲ್ಪನೆಯಲ್ಲಿ ನಡೆಯಲಿರುವ ಸ್ವಚ್ಛ ಸರ್ವೇಕ್ಷಣೆ 2022 ರ ಮುಂದುವರೆದ ಭಾಗವಾಗಿ ಗಾರ್ಬೇಜ್ ಫ್ರೀ ಸಿಟಿ ಸ್ಟಾರ್ ರೇಟಿಂಗ್ ಬಗ್ಗೆ ಅವಲೋಕಿಸಲು ಕೇಂದ್ರ ವಸತಿ ಹಾಗೂ ನಗರ ವ್ಯವಹಾರಗಳ ಸಚಿವಾಲಯದ ಸರ್ವೆ ತಂಡ ಕೆಲವೇ ದಿನಗಳಲ್ಲಿ ಮಂಗಳೂರಿಗೆ ಆಗಮಿಸಲಿದೆ ಆದರೆ ಮಂಗಳೂರಿನಲ್ಲಿ ಸ್ವಚ್ಛತೆ ಮರೀಚಿಕೆ ಆಗಿರುವ ಬಗ್ಗೆ ನಾಗರಿಕ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಹನುಮಂತ ಕಾಮತ್ ಪಾಲಿಕೆಯ ಕಾರ್ಯವೈಖರಿ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನರೇಂದ್ರ ಮೋದಿ ಅವರ ಸ್ವಚ್ಛ ಭಾರತ ಯೋಜನೆಯಡಿ ನಡೆಯತಾ ಇದ್ದು ಇದರಲ್ಲಿ ರ್ಯಾಂಕ್ ಬಂದಲ್ಲಿ ಅನುದಾನ ಬರ್ತದೆ ಆದರೆ ಆ ನಗರ ಎಷ್ಟು ಸ್ವಚ್ಛ ಹೇಗಿದೆ ಡೋರ್ ಟು ಡೋರ್ ಕಲೆಕ್ಷನ್ ಹೇಗಿದೆ ಏನೋದನ್ನ ನೋಡ್ತಾರೆ ಇದರಲ್ಲಿ ಸಾರ್ವಜನಿಕರು ವೋಟ್ ಮಾಡಬೇಕು ಇಲ್ಲಿನ ಸ್ವಚ್ಛತೆ ಬಗ್ಗೆ ವಿವರಿಸಬೇಕು ಸ್ವಚ್ಛತೆಯ ವಿಚಾರದಲ್ಲಿ ಕಳೆದ 5 ವರ್ಷದಿಂದ ಮಧ್ಯಪ್ರದೇಶದಿಂದ ಇಂಡೋರ್ ಮೊದಲ ಸ್ಥಾನ ಬರ್ತಾ ಇದೆ ಇದೀಗ ಮಂಗಳೂರು 64ನೇ ಸ್ಥಾನದಲ್ಲಿದೆ ಇದಕ್ಕೆ ಕಾರಣ ಇಲ್ಲಿನ ತ್ಯಾಜ್ಯ ನಿರ್ವಹಣೆ ಮಾಡ್ತಾ ಇರುವಂತ ಆಂಟನಿ ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪನಿ ಮಾಡ್ತಾ ಇರುವಂತ ತ್ಯಾಜ್ಯ ನಿರ್ವಹಣೆ ಈ ಕಂಪನಿಯವರು ಯಾವುದೇ ಸ್ವಚ್ಛತೆಯ ಕೆಲಸ ಮಾಡುತ್ತಿಲ್ಲ ಈ ಅಭಿಯಾನ ಬಂದ ಬಳಿಕ ಪಾಲಿಕೆ ಇದರಲ್ಲಿ ಜನತೆ ಪಾಲ್ಗೊಳ್ಳಿ ಅಂತ ಇದ್ದಾರೆ ಮೊದಲು ಕೆಲಸ ಮಾಡಿದ ಆಂಟನಿ ಅವರನ್ನ ಇಲ್ಲಿಂದ ಒದ್ದು ಓಡಿಸಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮ್ಮ ಮಧ್ಯಪ್ರದೇಶದ ಇಂದೋರ್ ಫಸ್ಟ್ ಬರ್ತಾ ಇದೆ ನಾವು 4 ವರ್ಷ ಮೊದಲು ನಾವು ಥರ್ಡ್ ಪ್ಲೇಸ್ ನಲ್ಲಿ ಇದ್ದೆವು ಈಗ ಮಂಗಳೂರು 64ನೇ ಪ್ಲೇಸ್ ನಲ್ಲಿ ಇದೆ ಇದಕ್ಕೆ ಕಾರಣ ಏನು ಹೇಳಿದ್ರೆ ಮಂಗಳೂರಿನಲ್ಲಿ ಈ ಆಂಟೋನಿ ವೇಸ್ಟ್ ಮ್ಯಾನೇಜ್ಮೆಂಟ್ ನವರು ಯಾವುದೇ ಕೆಲಸ ಮಾಡುವುದಿಲ್ಲ ಇವತ್ತು ಈ ಸ್ವಚ್ಛ ಸರ್ವೇಕ್ಷಣ ಅಭಿಯಾನ ಬಂದ ನಂತರ ಕೆಲವು ನಮ್ಮ ಎನ್ಜಿಒಗಳು ಕೆಲವು ಪತ್ರಿಕೆಗಳು ಖುದ್ದು ನಮ್ಮ ಮಂಗಳೂರು ಮಹಾನಗರಪಾಲಿಕೆ ಹೇಳ್ತಾರೆ ಬನ್ನಿ ನಾಗರಿಕರೇ ಇದರಲ್ಲಿ ಪಾಲ್ಗೊಳ್ಳಿ ನಮ್ಮ ನಗರ ಕ್ಲೀನ್ ಇದೆ ವೋಟ್ ಮಾಡಿ ನಾನು ಕೇಳೋದು ಇಷ್ಟೇ ನೀವು ಇದನ್ನೆಲ್ಲ ನಮ್ಮತ್ರ ಕೇಳಲಿಕ್ಕೆ ಪತ್ರಿಕೆಯಲ್ಲಿ ಹಾಕಲಿಕ್ಕೆ ಟಿವಿಯಲ್ಲಿ ಹೇಳೋದಕ್ಕಿಂತ ಮೊದಲು ಈ ಕಳ್ಳ ಆಂಟೋನಿ ಅವರು ಕೆಲಸ ಮಾಡುವುದಿಲ್ಲ ಮಂಗಳೂರಿನ ಡಿವೈಡರ್ ಬದಿಯಲ್ಲಿ ಮಣ್ಣು ಫುಟ್ಪಾತ್ ಬದಿಯಲ್ಲಿ ಮಣ್ಣು ಡೋರ್ ಟು ಡೋರ್ ಕಲೆಕ್ಷನ್ ಆಗದೆ ಅಲ್ಲಿ ಅಲ್ಲಿ ಬಿಸಾಡುವ ಕಸದ ಪ್ಲಾಸ್ಟಿಕ್ ಕಟ್ಟುಗಳು ಅದನ್ನು ತೆಗೆಯುವ ಬಗ್ಗೆ ನೀವು ಯಾಕೆ ಜನ ಜಾಗೃತಿ ಮಾಡುವುದಿಲ್ಲ ಯಾಕೆ ಪತ್ರಿಕೆಯವರು ಸ್ಪೆಷಲ್ ಇಶ್ಯೂ ಮಾಡುವುದಿಲ್ಲ ಬೇಕು ನೋಡಿ ಕೆಲವು ನಗರಕ್ಕಿಂತ ನಮ್ಮ ನಗರ ಒಳ್ಳೆಯದಿದೆ ಬಟ್ ಆಂಟೋನಿ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ತಿಂಗಳಿಗೆ ಕೊಡುವ 1 ಕೋಟಿ ರೂಪಾಯಿಗಿಂತ ಹೆಚ್ಚಿನದು ಪೇಮೆಂಟ್ ಆಗ್ತದೆ ಆದರೆ ಅವರು 25 ಲಕ್ಷದ ಕೆಲಸ ಮಾಡುವುದಿಲ್ಲ ಮಂಗಳೂರು ಮಹಾನಗರ ಪಾಲಿಕೆಯ ಆರೋಗ್ಯ ಇಲಾಖೆ ಅನಾರೋಗ್ಯಯುಕ್ತವಾಗಿದೆ ಇವರು ತಿಂಗಳ ಹಪ್ತ ತಕೊಂಡು ಇವರು ಮಾತಾಡೋದಿಲ್ಲ ಇದರ ಬಗ್ಗೆ ಧ್ವನಿ ಎತ್ತಬೇಕಾದಂಥ ಕಾರ್ಪೊರೇಟರ್ಗಳು ಕೂಡ ಮಾತಾಡೋದಿಲ್ಲ ಯಾಕೆ ಇವರಿಗೂ ಸಮಥಿಂಗ್ ಹಾಗೆ ನಮ್ಮ ಮಂಗಳೂರಿನಲ್ಲಿ ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನ ಅದರಲ್ಲಿ ನಮಗೆ ಮೆಡಲ್ ಬರಬೇಕು ಸರಿ ನಾವು ನಂಬರ್ 10ರೊಳಗೆ ಬರಬೇಕು ಸರಿ ಮೊದಲು ಕಾರ್ಪೊರೇಟರ್ಗಳು ಅಧಿಕಾರಿಗಳು ಆ ಬಗ್ಗೆ ಗಮನ ಹರಿಸಿ ಆಂಟೋನಿ ಅವನ ಕಿವಿ ಹಿಡಿದು ಕ್ಲೀನ್ ಮಾಡಿಸಿ ನಂತರ ವೋಟ್ ಮಾಡಿ ಹೇಳಿ